ಪರಂಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂಶಾಂತಿ ಬೇಹದ್ ಜ್ಞಾನಕ್ಕೆ ಎಲ್ಲರಿಗೂ ಸ್ವಾಗತ. ಮಾತೆಯ ದಿವ್ಯ ಸಂದೇಶ, ದಿನಾಂಕ 8/6/2024. ಬೇಹದ್ಕೆ ಬೇಹದ್ಕಿ ಪರಂ 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 ಮಹಾಶಾಂತಿ ಹೇ ಮಹಾಶಾಂತಿ ಹೇ ಮಹಾಶಾಂತಿ ಹೇ. ಬೇಹದ್ನ ವಿಶ್ವ ಪರಿವರ್ತಕ, ಬೇಹದ್ನ ವಿಶ್ವ ಸೇವಾಧಾರಿ ಮತ್ತು ಪ್ರೀತಿಯ ಮಕ್ಕಳಿಗೆ ವಿಶ್ವ ಸೇವಾಧಾರಿ ಮಾತೆ ಮಾಡುವ ಪ್ರೀತಿಯ ನಮಸ್ಕಾರಗಳು. ಬ್ರಹ್ಮ ಮಾಜಿಯವರು ಹೇಳುತ್ತಿದ್ದಾರೆ, ಇಂದು ನಾನು ಒಂದು ಮಾತನ್ನು ತಿಳಿಸಿಕೊಡಬೇಕು ಎಂದುಕೊಂಡಿದ್ದೇನೆ. ಬಾಪೂಜಿಯವರು ನೀಡಿರುವ ಬೇಹದ್ನ ಜ್ಞಾನ, ಈ ಬೇಹದ್ನ ಜ್ಞಾನವನ್ನು ಪಾಲಿಸುವುದು, ಅದರಂತೆ ನಡೆಯುವುದು, ಅದು ಒಂದು ಬಹಳ ಕಠಿಣವಾದ ಕೆಲಸವಾಗಿದೆ. ಇದು ಕತ್ತಿಯ ಮೇಲೆ ನಡೆಯುವಂತಹ ಕೆಲಸವಾಗಿದೆ. ಇದರಲ್ಲಿ ನಮ್ಮನ್ನು ನಾವು ಬಹಳಷ್ಟು ಕಾಪಾಡಿಕೊಂಡು ನಡೆಯಬೇಕಾಗುತ್ತದೆ. ಯಾವಾಗಲೂ ನಾನು ಮತ್ತು ನನ್ನ ಬೇಹದ್ನ ತಂದೆ, ನಮ್ಮಿಬ್ಬರ ಮಧ್ಯದಲ್ಲಿ ಬೇರೆ ಯಾರೂ ಬರಬಾರದು. ಇಲ್ಲಿ ನನ್ನದು ಏನೂ ಇಲ್ಲ, ಮೊದಲು ಇರಲಿಲ್ಲ, ಮುಂದೆಯೂ ಯಾವುದೂ ನನಗಾಗಿ ಇರುವುದಿಲ್ಲ, ಯಾರೂ ನನ್ನವರೂ ಅಲ್ಲ. ಈ ಥರದ ಒಂದು ಮನಸ್ಥಿತಿಯನ್ನು ನೀವು ತಂದುಕೊಳ್ಳಬೇಕಾಗುತ್ತದೆ. ಆಗ ನೀವು ಬೇಹದ್ನ ಚುಂಬಕೀಯ ಆತ್ಮಗಳಾಗುತ್ತೀರಿ. ಈಗ 5 ಸೆಕೆಂಡ್ಗಳ ಕಾಲ ಬೇಹದ್ನ ದಾದಾಜಿಯೊಂದಿಗೆ ಕನೆಕ್ಷನ್ ಮಾಡಿಕೊಂಡು ಪವರನ್ನು ತೆಗೆದುಕೊಳ್ಳೋಣ. ಈಗ ಹೀಗೆ ಅರ್ಥ ಮಾಡಿಕೊಳ್ಳೋಣ, ಇಲ್ಲಿ ಒಂದು ಪಂಚತತ್ವಗಳ ಬೌಂಡ್ರಿ ಇದೆ ಅಂದುಕೊಳ್ಳಿ. ಇದರಲ್ಲಿ ಪಂಚತತ್ವಗಳು ನಮ್ಮನ್ನು ಒಂದೆಡೆ ಎಳೆದರೆ ಇನ್ನೊಂದೆಡೆ ಪರಮತತ್ವಗಳು ನಮ್ಮನ್ನು ಎಳೆಯುತ್ತಿರುತ್ತವೆ. ಈ ಪಂಚತತ್ವದಲ್ಲಿರುವ ನಮ್ಮನ್ನು ಪರಮತತ್ವದವರು ಹೇಗೆ ತಾನೇ ಮೇಲೆ ಎಳೆಯಲು ಸಾಧ್ಯ? ಎಳೆಯುವ ಶಕ್ತಿ ಯಾರಲ್ಲಿ ಹೆಚ್ಚಿದೆ? ಈ ಪಂಚತತ್ವದಲ್ಲೇ ನಾವು ಯೋಚಿಸುವುದು, ಮಾತನಾಡುವುದು, ಇದನ್ನೇ ನೋಡುವುದು. ಹೀಗಾಗಿ ಪರಂತತ್ವಗಳು ನಮ್ಮನ್ನು ಆಕರ್ಷಿಸಲು ಅಥವಾ ಎಳೆಯಲು ಕಷ್ಟಪಡುತ್ತವೆ. ಈಗ ಒಂದು ದಾರಿಯಲ್ಲಿ ನೀವು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ನಡೆಯಲು ಸಾಧ್ಯವಿಲ್ಲ. ಆದರೆ ಈ ದಾರಿಯಲ್ಲಿ ಏಕ್ ಬಾಪ್ ಅವ್ರ ದೂಸರ ಕೋಯಿ ನಹಿ, ಅಂದರೆ ನಾನು ಮತ್ತು ನನ್ನ ಬೇಹದ್ನ ತಂದೆ, ಇವರನ್ನು ಬಿಟ್ಟರೆ ಯಾರೂ ಇಲ್ಲ ಅನ್ನುವಂಥ ಭಾವನೆಯಿಂದ ನೀವು ನಡೆದರೆ ಆಗ ನಾವು ಪ್ರಾಪ್ತಿಗಳನ್ನು ಪಡೆಯಬಹುದು. ನಾವು ಬೇರೆ ಯಾರನ್ನು ನೋಡಬಾರ್ದು, ಬೇರೆ ಯಾವ ಚಿಂತೆಯೂ ನಮಗೆ ಇರಬಾರ್ದು. ಈ 5 ತತ್ವಗಳ ಬೌಂಡ್ರಿಯಲ್ಲಿ ಬರುವ ಲಾಸ್ಟ್ ಲೇಯರ್ ಯಾವುದು? ಆ ಲಾಸ್ಟ್ ಲೇಯರೇ ಆಕಾಶ ತತ್ವದ್ದು. ಅದರಿಂದ ಸ್ವಲ್ಪ ದೂರದಲ್ಲೇ ಪರಂ ಆಕಾಶವು ಶುರುವಾಗುತ್ತದೆ. ಈ ಬೇಹದ್ನ ಪರಂ ಆಕಾಶದ ತತ್ವವು ನಮ್ಮ ಆತ್ಮವನ್ನು ಸೆಳೆಯುತ್ತದೆ. ಇದರಿಂದಲೇ ನಮ್ಮ ಆತ್ಮದಲ್ಲಿ ಪವರ್ ಬರುತ್ತದೆ. ಯಾವಾಗ ಪವರ್ ಬರುತ್ತದೋ ಆಗ ಚುಂಬಕೀಯ ಪವರ್ ಕೂಡ ಬರುತ್ತದೆ. ಈ ಪವರ್ ಎಂತಹದ್ದು ಅಂದರೆ, ಈ ನಮ್ಮ 5 ತತ್ವಗಳ ಬೌಂಡ್ರಿಯಿಂದಲೂ ನಮ್ಮನ್ನು ಎಳೆದುಕೊಂಡು ಹೋಗಬಲ್ಲದು. ಹೇಗೆಂದರೆ, ಸ್ಥೂಲದ ತಂತಿಗಳನ್ನು ಮುಟ್ಟಿದಾಗ ಕರೆಂಟ್ ಹೇಗೆ ಹೊಡೆಯುತ್ತದೋ ಹಾಗೆ. ಇದು ಎಂತಹ ಕರೆಂಟ್ ಅಂದರೆ, ಯೋಚಿಸಿದರೂ ಸಾಕು ನಮ್ಮನ್ನು ಹಿಡಿದು ಬಿಡುತ್ತದೆ, ಆತ್ಮವನ್ನು ಹಿಡಿಯುತ್ತದೆ, ಶರೀರವನ್ನಲ್ಲ. ಆಗ ನಮ್ಮ ಆತ್ಮದಲ್ಲೂ ಪರಂತತ್ವವು ಹೆಚ್ಚಾಗುತ್ತದೆ. ಆಗ ಕ್ರಮೇಣ ನಮ್ಮ ಶರೀರದ ಪರಿವರ್ತನೆ ಕೂಡ ಆಗುತ್ತದೆ. ಈ ಪಂಚತತ್ವದ ಆವರಣವು ಕೂಡ ಪರಿವರ್ತನೆಗೊಳ್ಳುತ್ತದೆ. ನಮ್ಮ ಸೂಕ್ಷ್ಮ ಬುದ್ಧಿಯು ಅತಿ ಸೂಕ್ಷ್ಮ ಬುದ್ಧಿಯಾಗುತ್ತದೆ. ಇದರಿಂದ ನಮ್ಮ ಯೋಚನೆಗಳು ಕಡಿಮೆ ಆಗುತ್ತವೆ. ಏನಾದರೂ ವಿಚಾರ ಮಾಡಲೇಬೇಕಂದರೆ ಜ್ಞಾನದ ವಿಚಾರ ಮಂಥನ ಮಾಡಿರಿ, ಮೇಲಿನ ಬೇಹದ್ನ ಲೋಕದ ವಿಚಾರ ಮಂಥನ ಮಾಡಿರಿ. ಮೇಲಿನ ಲೋಕ ಬೇಹದ್ನ ಲೋಕದಲ್ಲಿ ಎಲ್ಲ ಹೇಗಿದೆ, ಬೇಹದ್ನ ತಂದೆ ಎಲ್ಲಿದ್ದಾರೆ, ಹೇಗಿರುತ್ತಾರೆ, ಅಲ್ಲಿನ ವಾತಾವರಣ ಹೇಗಿರುತ್ತದೆ, ಇದರ ಚಿಂತನ ಮಂಥನ ಮಾಡುತ್ತೀರಿ.
ಹೀಗೆ ನೀವು ಯಾವಾಗಲೂ ಯೋಚಿಸುತ್ತಿರಬಹುದು. ಇದರಿಂದ ನಿಮ್ಮ ಆತ್ಮ ಇನ್ನಷ್ಟು ಪವರ್ಫುಲ್ ಆಗಿಬಿಡುತ್ತದೆ. ಆತ್ಮದಲ್ಲಿ ಪರಂ ಪವರ್ ಬರುತ್ತದೆ. ಬೇಹದ್ನ ಆತ್ಮಗಳು ಬೇಹದ್ನ ಪರಂಧಾಮದ ಪರಂ ಪ್ರಕಾಶದಿಂದ ಆಗಿರುವಂಥ ಆತ್ಮಗಳು. ಅವರಲ್ಲಿ ಪರಂ ಪ್ರಕಾಶವಿದೆ. ಆದರೆ ಈಗ ಅದರ ಮೇಲೆ ಆವರಣಗಳು ಆವರಿಸಿಕೊಂಡು ಬಿಟ್ಟಿವೆ ಅಲ್ಲ. ಈಗ ಪಂಚತತ್ವದ ಆವರಣವೂ ಆವರಿಸಿಬಿಟ್ಟಿದೆ. ಹಾಗಾದರೆ ಈ ಆವರಣಗಳನ್ನು ಹೇಗೆ ತೆಗೆಯಬಹುದು? ಈ ಆವರಣಗಳನ್ನು ದಾದಾಜಿಯ ನೆನಪಿನಿಂದ, ದಾದಾಜಿಯನ್ನು ನೆನೆಸಿಕೊಂಡು ನಾವು ಧ್ಯಾನ ಮಾಡುವುದರಿಂದ ಈ ಆವರಣಗಳು ತಾನಾಗಿಯೇ ದೂರವಾಗುತ್ತವೆ. ಯಾವಾಗಲೂ ದಾದಾಜಿಯವರ ಕನೆಕ್ಷನ್ನಲ್ಲಿಯೇ ಇರಬೇಕಾಗುತ್ತದೆ. ಒಂದು ಮಾಲೆಯಲ್ಲಿ ಮಣಿಗಳು ಹೇಗೆ ಒಂದಕ್ಕೊಂದು ಹತ್ತಿಕೊಂಡು ಇರುತ್ತವೋ ಹಾಗೆ ನೀವುಗಳು ಇರಬೇಕಾಗುತ್ತದೆ. ಶರೀರದಿಂದಲ್ಲ, ನಮ್ಮ ಸಂಕಲ್ಪಗಳಿಂದ. ಎಲ್ಲರ ಸಂಕಲ್ಪವೂ ಒಂದೇ ಆಗಿರಬೇಕು. ನಮ್ಮೆಲ್ಲರ ದಾರಿಯೂ ಒಂದೇ ಆಗಿದೆ. ನಮ್ಮೆಲ್ಲರ ತಂದೆಯು ಆ ಬೇಹದ್ನ ತಂದೆಯೊಬ್ಬನೇ. ನಮ್ಮಿಂದಲೇ ಪರಿವರ್ತನೆಯಾಗಲಿದೆ. ಇವೆಲ್ಲವನ್ನು ನೆನಪಿಟ್ಟುಕೊಳ್ಳಬೇಕು. ಪರಿವರ್ತನೆ, ಪರಿವರ್ತನೆ, ಈ ಶಬ್ದವನ್ನು ಯಾವಾಗಲೂ ನಿಮ್ಮ ಬುದ್ಧಿಯಲ್ಲಿ ಇಟ್ಟುಕೊಂಡಿರಿ. ಮೊದಲು ಪಂಚತತ್ವಗಳ ಪರಿವರ್ತನೆ, ನಂತರ ಪರಂಪ್ರಕಾಶ. ಬುದ್ಧಿ ಸೂಕ್ಷ್ಮವಾದಾಗ ನಿಮಗೆ ಬೇರೆ ಯಾರು ಏನೇ ಮಾಡಿದರೂ ಅದರ ಚಿಂತೆಯೇ ಆಗುವುದಿಲ್ಲ. ನೀವು ಎಲ್ಲರ ಬಗ್ಗೆಯೂ ಒಳ್ಳೆಯದನ್ನೇ ಯೋಚಿಸುತ್ತೀರಿ. ಅಷ್ಟೊಂದು ಒಳ್ಳೆತನ ನಿಮ್ಮಲ್ಲಿ ಬರುತ್ತಾ ಹೋಗುತ್ತದೆ. ಬೇರೆಯವರಲ್ಲಿರುವ ಒಳ್ಳೆತನವನ್ನು ಮಾತ್ರ ನೋಡಿರಿ. ನಿಮ್ಮ ಸಹವಾಸದಿಂದ ಮುಂದೆ ಇರುವ ವ್ಯಕ್ತಿಯು ಕೂಡ ಬದಲಾಗುತ್ತಾನೆ. ಅವರು ತಂದೆಯನ್ನು ಕಂಡುಹಿಡಿದಾಗ, ತಂದೆಯ ಪರಿಚಯವಾದಾಗ ಅವರು ಬೇಹದ್ನ ಮಕ್ಕಳಾಗುತ್ತಾರೆ. ಇದಕ್ಕಿಂತ ದೊಡ್ಡ ಗುಣ ಮತ್ಯಾವುದಾಗಿದೆ? ನಮ್ಮ ವಿಚಾರದಲ್ಲಿ ನಾವು ಯಾವಾಗಲೂ ಜಾಗೃತರಾಗಿರಬೇಕು. ಏಕೆಂದರೆ ನಮ್ಮಿಂದಲೇ ಪರಿವರ್ತನೆ ಆಗಲಿದೆ. ನಮ್ಮ ಪರಿವರ್ತನೆ ಮೊದಲು ಆಗಬೇಕೆಂದರೆ ನಾವು ಬೇರೆಯಲ್ಲಿರುವ ಕೆಟ್ಟ ಗುಣಗಳನ್ನು, ಅವಗುಣಗಳನ್ನು ನೋಡಬಾರದು. ಅವನು ತಪ್ಪು ಮಾಡಿದರೂ ಆ ತಪ್ಪು ನನ್ನದೇ ಅನ್ನುವಂತಹ ಭಾವನೆ ಇರಬೇಕು. ಯಾಕೆಂದರೆ ನಾನು ಅವನಲ್ಲಿರುವ ತಪ್ಪನ್ನು ನೋಡಿದಾಗ ಮಾತ್ರ ಅದು ತಪ್ಪಾಗಿರುತ್ತದೆ ಅಲ್ಲವೇ? ಆದ್ದರಿಂದ ಬೇರೆಯವರಲ್ಲಿರುವ ಒಳ್ಳೆತನವನ್ನೇ ನಾವು ಯಾವಾಗಲೂ ನೋಡಬೇಕು. ಅವರಲ್ಲಿ ಏನಾದರೂ ಒಂದು ಒಳ್ಳೆತನ ಇದ್ದೇ ಇರುತ್ತದೆ. ಆಗಲೇ ನನ್ನಲ್ಲಿ ಪರಿವರ್ತನೆ ಬರಲು ಸಾಧ್ಯ. ಈಗ ಮತ್ತೊಂದು ವಿಷಯ, ನಾವು ಬೇರೆಯವರ ಮೇಲೆ ಸಿಟ್ಟು ಮಾಡಿಕೊಂಡರೆ, ನಮ್ಮಲ್ಲಿ ಕ್ರೋಧ ಬಂದರೆ ನಮ್ಮ ಪವರ್ ಲಾಸ್ ಆಗಿ ಹೋಗುತ್ತದೆ. ಇದಕ್ಕಾಗಿ ಬೇಹದ ಮಕ್ಕಳಿಗೆ ಬಹಳಷ್ಟು ಪುರುಷಾರ್ಥ ಮಾಡಬೇಕಾಗುತ್ತದೆ. ಹೇಳ್ತಾರಲ್ಲ, ಜಿತ್ನಿ ಬಡಿ ಪೋಸ್ಟ್ ಉತ್ತನ ಬಡ ಪುರುಷಾರ್ಥ. ಅಂದರೆ ಎಷ್ಟು ದೊಡ್ಡ ಸ್ಥಾನ ನಮ್ಮದಾಗಬೇಕು ಅಷ್ಟು ದೊಡ್ಡ ಪುರುಷಾರ್ಥವೂ ನಮ್ಮದಾಗಿರಬೇಕು. ಅಷ್ಟೇ ದೊಡ್ಡ ತ್ಯಾಗವೂ ನಮ್ಮದಾಗಿರಬೇಕು, ತಪಸ್ಸ್ಯವೂ ನಮ್ಮದಾಗಿರಬೇಕು. ಅಂತಹ ದೊಡ್ಡ ಗುಣಗಳು ಇರಬೇಕು. ಗುಣಗಳು ಎಂದರೆ ಸಹನ ಶಕ್ತಿ. ಮನಸ್ಸಿನಲ್ಲಿ ಶಾಂತಿ ಇದ್ದರೆ ಮಾತ್ರ ಈ ಸಹನ ಶಕ್ತಿಯು ನಮ್ಮಲ್ಲಿರುತ್ತದೆ. ಬೇಹದ್ನ ತಂದೆಯ ನಿಶ್ಚಯದ ಶಕ್ತಿ, ಬೇಹದ್ ಜ್ಞಾನದೊಂದಿಗೆ ಯಾವಾಗಲೂ ಜೊತೆ ಇರುವಂತಹ ಶಕ್ತಿ, ಇಂತಹ ಎಲ್ಲ ಶಕ್ತಿಗಳು ನಮ್ಮಲ್ಲಿರುವುದು ಬಹಳ ಮುಖ್ಯವಾಗಿದೆ. ವಾಣಿಗಳಲ್ಲಿ ಹೇಳಲಾಗಿದೆ, ಯಾವಾಗ ನೀವು ಬೇಹದ್ನ ಪರಂ ಚುಂಬಕೀಯ ಶಕ್ತಿಗಳಾಗುತ್ತೀರೋ ಆಗ ನಿಮ್ಮನ್ನು ಯಾರೇ ನೆನೆಸಿಕೊಂಡರೂ ಅವರಿಗೂ ಆ ಪರಂ ಶಾಂತಿಯ ಅನುಭವವಾಗುತ್ತದೆ. ತಂದೆಯ ಕಾರ್ಯವೇ ನಮ್ಮ ಕಾರ್ಯ ಎಂದುಕೊಳ್ಳಬೇಕು. ನಾನು ತಂದೆ ಸಮಾನನಾಗಬೇಕು ಎಂಬುದು ನಮ್ಮ ಗುರಿಯಾಗಿರಬೇಕು. ನಿಷ್ಠೆಯಿಂದ ಕಾರ್ಯ ಮಾಡುತ್ತಾ ಹೋಗಬೇಕು. ಸಂಪೂರ್ಣ ಮಲ್ಟಿವರ್ಸನ್ನು ಬದಲಾಯಿಸುವಂತಹ, ಪರಿವರ್ತನೆ ಮಾಡುವಂತಹ ಕಾರ್ಯ ಇದೊಂದು ತುಂಬ ದೊಡ್ಡ ಕಾರ್ಯವಾಗಿದೆ. ಈ ಪರಿವರ್ತನೆ ಕಾರ್ಯಕ್ಕೆ ನೀವುಗಳು ನಿಮಿತ್ತರಾಗಿದ್ದೀರಿ. ನಿಮ್ಮ ಸಂಘಟಿತ ಶಕ್ತಿಯ ಮುಂದೆ ಬೇರೆ ಭಿನ್ನ ಭಿನ್ನ ಪ್ರಕಾರದ ವಿಘ್ನಗಳು ಬಂದರೂ ಅವು ಮುಕ್ತಾಯಗೊಳ್ಳುತ್ತವೆ. ಯಾವ ಸಮಸ್ಯೆಯು ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವೇ ಇಲ್ಲ. ಬೇಹದ್ನ ತಂದೆ ಮಕ್ಕಳ
ಸಂಘಟಿತ ಶಕ್ತಿಯನ್ನು ಕಂಡು, ಅವರ ಪ್ರೀತಿಯನ್ನು ಕಂಡು ಖುಷಿ ಪಡುತ್ತಿದ್ದಾರೆ. ಬೇಹದ ಮಕ್ಕಳ ಸಂಕಲ್ಪ, ಧೈರ್ಯ, ಉಲ್ಲಾಸ ಮತ್ತು ಪ್ರಯತ್ನಗಳು ಅವರಿಗೆ ಬಹಳ ಖುಷಿಯನ್ನು ತಂದುಕೊಟ್ಟಿದೆ. ಯಾವಾಗಲೂ ಎವರ್ ರೆಡಿಯಾಗಿರಿ, ಡಬಲ್ ಲೈಟ್ ಆಗಿರಿ. ಡಬಲ್ ಲೈಟ್ ಅಂದರೆ ನೀವು ಮತ್ತು ತಂದೆ ಇಬ್ಬರ ಕಂಬೈನ್ಡ್ ಸ್ವರೂಪ. ಡಬಲ್ ಲೈಟ್ನ ಅನುಭವ ಆದಾಗ ನೀವು ಯಾವಾಗಲೂ ಬೇಹದ್ನ ನೆನಪಿನಲ್ಲೇ ಇರುತ್ತೀರಿ. ನೀವು ಮಾಡುವ ಎಲ್ಲ ಕಾರ್ಯಗಳು ಸಫಲವಾಗುತ್ತವೆ. ತಂದೆಯ ರೂಪವನ್ನು ಧಾರಣೆ ಮಾಡಬಲ್ಲಿರಿ. ನಿಮಗೆ ಯಾರ ಚಿಂತೆಯೂ ಇರುವುದಿಲ್ಲ. ಪರಂಶಾಂತಿ. ಬೇಹದ್ಕೆ ಬೇಹದ್ಕಿ ಪರಂ 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 ಮಹಾಶಾಂತಿ ಹೇ ಮಹಾಶಾಂತಿ ಹೇ ಮಹಾಶಾಂತಿ ಹೇ.